ಕಾಲಚಕ್ರ ಅನ್ನೋದು ಯಾರ ಪಾಲಿಗೆ ಯಾವಾಗ ಹೇಗೆ ಯೂ ಟರ್ನ್ ತಗೊಳ್ಳುತ್ತೋ ಹೇಳೋದು ಕಷ್ಟ. ವಿನಯ್ ಕುಲಕರ್ಣಿಯದು ಕೂಡ ಈಗ ಅಂಥದೇ ಪರಿಸ್ಥಿತಿ. ಹುಟ್ಟುಹಬ್ಬದ ದಿನವೇ ಕಾಲಚಕ್ರ ಕಣ್ಣೀರು ತರಿಸಿದೆ. ಸಂಭ್ರಮ ಪಡಬೇಕಾದ ಸಮಯದಲ್ಲಿ ಪರಿತಪಿಸುವಂತಾಗಿದೆ. ಇದು ಬೆಳಗಾವಿಯ ಹಿಂಡಲಗ ಜೈಲಿನಿಂದ ವಿನಯ್ ಕುಲಕರ್ಣಿಯನ್ನ ಹೊರ ಕರೆತಂದ ದೃಶ್ಯ. ಸೂಕ್ಷ್ಮವಾಗಿ ಗಮನಿಸಿ, ವಿನಯ್ ಭಾರವಾದ ಮನಸ್ಸಿನಿಂದ ಹೆಜ್ಜೆ ಹಾಕುತ್ತಿರುವಂತಿದೆ. ಮುಖ ಮುದಳಿದೆ. ಇದೇ ವಿನಯ್ ಕುಲಕರ್ಣಿ ಇವತ್ತು ಹೊರಗಿದ್ದಿದ್ರೆ ಶಿವಗಿರಿ ಬಡಾವಣೆಯಲ್ಲಿ ಹಬ್ಬವೇ ಸೃಷ್ಟಿಯಾಗಿರ್ತಿತ್ತು. ಯಾಕಂದ್ರೆ ಮಾಜಿ ಸಚಿವರಿಗೆ ಇವತ್ತು 52ನೇ ಹುಟ್ಟು ಹಬ್ಬ. ಆದ್ರೆ ಇವತ್ತು ವಿನಯ್ ನಿವಾಸದ ಹೊರಗೆ ನಿಶಬ್ದವೇ ಹಬ್ಬ ಮಾಡ್ತಾ ಇತ್ತು. ಅತ್ತ ಹಿಂಡಲಗ ಜೈಲಿನ ಕಂಬಿ ಹಿಂದೆ ಕಣ್ಣೀರು ಜಿನುಗಿತ್ತು. ಹುಟ್ಟು ಹಬ್ಬದ ದಿನವೇ ಹೀಗಾಯ್ತಲ್ಲ ಅಂತ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ. ತಮ್ಮ ಪರಿಸ್ಥಿತಿ ನೆನೆದು ಭಾವುಕರಾಗಿದ್ದ ವಿನಯ್ರನ್ನ ಜೈಲಿನ ಸಿಬ್ಬಂದಿ ಸಮಾಧಾನ ಪಡಿಸಿದ್ದಾರೆ. ಸಮಯ ಸಂದರ್ಭ ಹೀಗೆಲ್ಲ ಮಾಡಿಸುತ್ತೆ, ಹೆದರಬೇಡಿ ಅಂತ ಧೈರ್ಯ ತುಂಬಿದ್ದಾಗಿ ಮೂಲಗಳು ತಿಳಿಸಿವೆ. ಆದ್ರೆ ವಿನಯ್ ಅಭಿಮಾನಿಗಳು ಮಾತ್ರ ನಾಯಕನ ಅನುಪಸ್ಥಿತಿಯಲ್ಲೇ ಹುಟ್ಟು ಹಬ್ಬ ಆಚರಿಸಿದ್ದಾರೆ. ರಕ್ತದಾನ ಮಾಡಿ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಇನ್ನೊಂದೆಡೆ ಕುಟುಂಬಸ್ಥರು ಕೇಕ್ ಸಮೇತರಾಗಿ ಆಗಮಿಸಿ ವಿನಯ್ ಕುಲಕರ್ಣಿಯನ್ನ ಭೇಟಿ ಮಾಡಿದ್ದಾರೆ. ಇದಕ್ಕೂ ಮುನ್ನ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯನ್ನ 3 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ಪಡೆದಿತ್ತು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ನಡೆಸಲು ಸಿಬಿಐ ಅಧಿಕಾರಿಗಳು ವಿನಯ್ರನ್ನ ಹಿಂಡಲಗ ಜೈಲಿನಿಂದ ವಶಕ್ಕೆ ಪಡೆದುಕೊಂಡ್ರು. ಹುಬ್ಬಳ್ಳಿಯ ಸಿಆರ್ ಮೈದಾನಕ್ಕೆ ಕರೆತಂದು 6 ಅಧಿಕಾರಿಗಳ ತಂಡ ವಿನಯ್ ಕುಲಕರ್ಣಿ ಮುಂದೆ ಪ್ರಶ್ನೆಗಳ ಪ್ರವಾಹರಿಸಿತು. ಅತ್ತ ಆಪ್ತ ಕಾರ್ಯದರ್ಶಿ ಸೋಮು ನ್ಯಾಮಗೌಡರನ್ನ ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ನವೆಂಬರ್ 9ರವರೆಗೆ ವಿನಯ್ ಸಿಬಿಐ ಕಸ್ಟಡಿಯಲ್ಲಿರೋದ್ರಿಂದ ಮತ್ತಷ್ಟು ಬಾಯ್ಬಿಡಿಸುವ ಪ್ರಯತ್ನ ನಡೆಯಲಿದೆ. ಹುಟ್ಟು ಹಬ್ಬ ಮುಂದಿನ ವರ್ಷವೂ ಬರುತ್ತೆ. ಆದ್ರೆ ಈ ಪ್ರಕರಣ ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯಕ್ಕೆ ಕೂತು ತಂದ್ರೆ ಕಷ್ಟವಷ್ಟೇ. ನ್ಯೂಸ್ ಫಾಸ್ಟ್ ಬ್ಯೂರೋ.